ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸಬೇಕು, ವರಮಹಾಲಕ್ಷ್ಮಿ ಪೂಜೆ ಮಾಡುವ ವಿಧಾನದ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ವರಮಹಾಲಕ್ಷ್ಮಿ ಪೂಜೆ ಅಥವಾ ವ್ರತವನ್ನು ವಿಜೃಂಭಣೆಯಿಂದ ಮಾಡ್ಬೋದು, ಅಷ್ಟೇ ಸಿಂಪಲ್ಲಾಗಿ ಭಕ್ತಿಯಿಂದ ಮಾಡಿದ್ರೂ ಆ ದೇವಿ ಎಲ್ಲರಿಗೂ ವರವನ್ನು ಕೊಡ್ತಾಳೆ. ವರಮಹಾಲಕ್ಷ್ಮಿ ಪೂಜೆಯನ್ನು ಶ್ರಾವಣ ಮಾಸದ ಶುಕ್ಲಪಕ್ಷ ಎರಡನೇ ಶುಕ್ರವಾರ ಆಚರಿಸಬೇಕು. ಇನ್ನು ನಾವು ವರಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಸವಿಸ್ತಾರವಾದಂಥ ವಿವರಣೆ ವಿಧಾನಗಳನ್ನು ಹೇಳ್ತೀನಿ. ಅದಕ್ಕೂ ಮೊದಲು, ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವಿಡಿಯೋ ನಿಮಗೆ ಫಸ್ಟ್ ತಲುಪತ್ತೆ. ಮೊದಲನೇದಾಗಿ, ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅಂದರೆ, ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ಸಾಧ್ಯವಾದಷ್ಟು ಬೆಳಗ್ಗೆ, ಅಂದರೆ ಸೂರ್ಯ ಉದಯ ಆಗೋದ್ರೊಳಗೆ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಪುರಾಣಗಳಲ್ಲಿ ಹೇಳಿದೆ. ಇವಾಗ ನಾವು ಈ ವರ್ಷ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವಾಗ ಮಾಡಬೇಕು ಅಂದರೆ, ಶ್ರಾವಣ ಮಾಸ 5ನೇ ತಾರೀಕು ಶುಕ್ಲಪಕ್ಷ ಅಷ್ಟಮಿ ತಿಥಿ ಇರುತ್ತೆ, ಮತ್ತು ಸ್ವಾತಿ ನಕ್ಷತ್ರ, ಈ ಸಮಯದಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಅದು ಸಮಯ ಯಾವಾಗ ಅಂದರೆ, ಬೆಳಗ್ಗೆ 6:53 8:27 ಒಳಗೆ ನಾವು ವರಮಹಾಲಕ್ಷ್ಮಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು. ಇನ್ನು ನಾವು ವರಮಹಾಲಕ್ಷ್ಮಿ ಪೂಜೆಗೆ ಮೊದಲೇ ತಯಾರಿ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾವು ಈ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಅಂದರೆ, ಹಿಂದಿನ ದಿವಸನೇ ನಾವು ದೇವಿ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ತಯಾರಿ ಮಾಡಿಕೊಳ್ಳೋದ್ರೊಂದಿಗೆ ಮಂಟಪವನ್ನು ಸಹಿತ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಬಾಗಿಲಿಗೆ ರಂಗೋಲಿ ಹಾಕಿ, ಅಂಗಳಕ್ಕೆ ರಂಗೋಲಿ ಹಾಕಿಬಿಟ್ಟು, ಕುಲದೇವತೆ ಮನೆದೇವರುಗಳನ್ನು ನೆನೆಸ್ಕೊಂಡು ದೀಪಾರಾಧನೆ ಮಾಡಿ ದೇವಿಯ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಸಾಕು. ಬೆಳಗ್ಗೆ ಅಷ್ಟು ಬೇಗ ನಮಗೆ ದೇವಿ ತಯಾರಿ ಮಾಡಬೇಕು, ಮಂಗಳಾರತಿಗೆಲ್ಲ ತಯಾರಿ ಮಾಡ್ಕೋಬೇಕು, ಅಷ್ಟೋತ್ತರ ಹೇಳಬೇಕು, ಮತ್ತು ನೈವೇದ್ಯಗಳನ್ನು ತಯಾರಿ ಮಾಡ್ಕೊಳೋಕ್ಕಾಗೋದಿಲ್ಲ ಅಷ್ಟು ಬೇಗ ಅಂತ ಅಂದ್ಕೊಂಡ್ರೆ, ನೀವು ದೇವಿಯ ಕಳಸ ಸ್ಥಾಪನೆ ಮಾಡಿಬಿಟ್ಟು ಒಂದು ಬಾಳೆಹಣ್ಣು ನೈವೇದ್ಯ ಮಾಡಿ, ಮಂಗಳಾರತಿ ಮಾಡಿ ದೇವಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಆಮೇಲೆ ನೀವು ನಿಧಾನವಾಗಿ ದೇವಿಯ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಬರುತ್ತೆ. ಅಂದರೆ ನೀವು ನಿಧಾನವಾಗಿ ಭಕ್ತಿಯಿಂದ ಹಾಡು ಹೇಳೋದು, ಅರ್ಚನೆ ಮಾಡೋದು, ವಿವಿಧ ರೀತಿಯ ವಿವಿಧ ಬಗೆಯ ಅಡುಗೆಗಳನ್ನು ದೇವಿಗೆ ನೈವೇದ್ಯ ಮಾಡೋದು, ಹೀಗೆ ಇಡೀ ದಿನಾನೂ ನೀವು ದೇವಿಯ ಪೂಜೆಯನ್ನು ಮಾಡಲಿಕ್ಕೆ ಬರುತ್ತೆ. ನಿಧಾನವಾಗಿ ನೀವೆಲ್ಲ ಕೆಲಸಗಳನ್ನು ಮಾಡ್ಕೋಬೋದು. ನೀವು ಇಡೀ ವರ್ಷದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ಕೋಬೇಕು ಅಂತ ಎಷ್ಟೊಂದು ತಯಾರಿ ಮಾಡ್ಕೊಂಡಿರ್ತೀರಾ, ಸರಿಯಾದ ಸಮಯದಲ್ಲಿ ನೀವು ಎದ್ದು ಆ ದೇವಿಯ ಪೂಜೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವಿ ಹತ್ರ ಕೇಳ್ಕೊಬೋದಲ್ವಾ. ಇನ್ನು ನಾವು ವರಮಹಾಲಕ್ಷ್ಮಿನ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದು. ಆದಷ್ಟು ವರಮಹಾಲಕ್ಷ್ಮಿನ ಪೂರ್ವ ದಿಕ್ಕಿಗೆ, ಪೂರ್ವಾಭಿಮುಖವಾಗಿ ನಾವಿಡೋದು ತುಂಬಾ ಒಳ್ಳೆಯದು. ನಿಮಗೆ ಪೂರ್ವಾಭಿಮುಖವಾಗಿ ಇಡೋಕ್ಕೆ ಜಾಗದ ಅನುಕೂಲ ಇಲ್ಲ ಅಂತಂದರೆ ಉತ್ತರಾಭಿಮುಖವಾಗಿ ಇಡಿ, ದೇವಿಯ ಮುಖ ಉತ್ತರಕ್ಕೆ ನೋಡೋ ರೀತಿ ಇರಬೇಕು. ಇವೆರಡೂ ದಿಕ್ಕುಗಳಿಗೋಸ್ಕರ ಅವತ್ತೊಂದು ದಿವಸ ಮನೆಯ ವಸ್ತುಗಳನ್ನು ಚೇಂಜ್ ಮಾಡಿ ಇದೇ ದಿಕ್ಕಿನಲ್ಲಿ ಸಾಧ್ಯವಾದಷ್ಟು ದೇವಿ ಪ್ರತಿಷ್ಠಾಪನೆ ಮಾಡಲು ಅನುಕೂಲ ಮಾಡಿಕೊಳ್ಳಿ. ಇನ್ನು ನೀವು ಹಿಂದಿನ ದಿವಸನೇ ಮಂಟಪವನ್ನು ಕಟ್ಟಿ ತಯಾರಿ ಮಾಡಿಟ್ಕೊಂಡಿರ್ತೀರ, ಬೆಳಗ್ಗೆ ಎದ್ದು ನೀವು ಚೆನ್ನಾಗಿ ತಯಾರಾಗಬೇಕು. ಬಳೆಗಳನ್ನು ಹಾಕ್ಕೊಂಡು ಶುದ್ಧವಾಗಿ ಸೀರೆ ಉಟ್ಕೊಂಡು ನೀವು ಮಹಾಲಕ್ಷ್ಮಿ ಥರನೇ ಕಾಣುವಂತೆ ನೀವು ಅವತ್ತು ನೀವು ಡ್ರೆಸ್ ಮಾಡ್ಕೋಬೇಕಾಗತ್ತೆ. ಇನ್ನು ನೀವು ಮಡಿ ನೀರನ್ನು ತೊಗೊಂಬರಬೇಕು, ಇಲ್ಲಾಂದರೆ ನೀವು ಮನೆಯಲ್ಲೇ ಶುದ್ಧವಾದ ನೀರನ್ನು, ನಲ್ಲಿ ನೀರನ್ನು ಹಿಡಿದಿಟ್ಕೊಂಡಿದ್ರೆ, ಇಲ್ಲ ನಿಮ್ಮ ಪಕ್ಕದಲ್ಲಿ ಬಾವಿ ಇದ್ದರೆ, ಇಲ್ಲ ಬೋರ್ ಇದ್ದರೆ ಮಡಿಯಾದ ನೀರನ್ನು ತೊಗೊಂಬನ್ನಿ. ಅದನ್ನು ನೀವು ಗಂಗೆ ಅಂತ ಹೇಳಿ ಪೂಜೆ ಮಾಡಿಬಿಟ್ಟು ಆ ನೀರನ್ನು ನೀವು ವರಮಹಾಲಕ್ಷ್ಮಿ ದೇವಿಗೆ ಯಾವ ಕಳಸವನ್ನು ತಂಬಿಗೆಯನ್ನು ಇಡ್ತೀರೋ ಆ ತಂಬಿಗೆಗೆ ನೀವು ನೀರನ್ನು ಹಾಕ್ಕೋಬೇಕು. ಪೂಜೆ ಆದ ಮೇಲೆ ನೀರನ್ನು ಬಗ್ಗಿಸ್ಕೋಬೇಕು. ಕೆಲವರು ಯಮುನಾ ಪೂಜೆ ಅಂತ ತುಳಸಿ ಕಟ್ಟೆ ಹತ್ರ ಮಾಡ್ತಾರೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಪದ್ಧತಿ ಇದೆ, ಅವರವರ ಪದ್ಧತಿಯನ್ನು ಅನುಸರಿಸೋದು ಇಲ್ಲ ಮುಖ್ಯವಾಗಿರುತ್ತೆ. ಆಮೇಲೆ ನಾವು ಮಂಟಪದ ಬಳಿ 2 ದೀಪವನ್ನು ಇಟ್ಟು, ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಹೂವನ್ನೆಲ್ಲ ಇಟ್ಬಿಟ್ಟು ದೀಪವನ್ನು ನಾವು ಹಚ್ಚಬೇಕು. ನಾವು ಯಾವುದೇ ವ್ರತ ಕಥೆ ಪೂಜೆ ಮಾಡದಿದ್ರೂ ನಾವು ಫಸ್ಟು ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿ ಪೂಜೆ ಆದಮೇಲೆ ಎಲ್ಲ ಪೂಜೆಯನ್ನು, ವಿವಿಧ ಪೂಜೆಯನ್ನು ನಾವು ಮಾಡೋದು. ನಿಮ್ಮ ಮನೇಲಿ ಪಂಚಲೋಹದ ಗಣಪತಿ ಇರಲಿ, ಬೆಳ್ಳಿ ಗಣಪತಿ ಮೂರ್ತಿ ಇರಲಿ, ಅದನ್ನು 2 ವಿಳ್ಯದೆಲೆ ಮೇಲೆ ಅದನ್ನು ಇಟ್ಟುಬಿಟ್ಟು ಪೂಜೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ನೀವು ಅರಿಶಿಣದಿಂದ ಮಾಡಿದಂಥ ಗಣಪತಿ, ಇಲ್ಲ ಆಕಳ ಸಗಣಿಯಿಂದ ಮಾಡಿ ಗಣಪತಿನ ಪೂಜೆ ಮಾಡ್ತಾರೆ, ಇಲ್ಲ ಅರಿಶಿಣದ ಪುಡಿ ಇರುತ್ತಲ್ಲ ಅದರಿಂದನೂ ಸಹಿತ, ನೋಡಿ ನಾನು ಚಿತ್ರದಲ್ಲಿ ತೋರಿಸಿದ್ದೀನಿ, ಈ ಥರನೂ ಸಹಿತ ಅದರ ಮೇಲೆ ಗರಿಕೆ ಚುಚ್ಚಿಬಿಟ್ಟು ಅರಿಶಿಣದ ಪುಡಿಯಿಂದ ಮಾಡಿದಂಥ ಗಣಪತಿಯನ್ನು ಇಟ್ಬಿಟ್ಟು ನೀವು
ಅರಿಶಿನ ಕುಂಕುಮ ಹಾಕಿ, ಹೂವನ್ನು ಹಾಕಿ, ಅಕ್ಷತೆ ಹಾಕಿ, ಧೂಪ ದೀಪವನ್ನು ಬೆಳಗಿ ಗಣಪತಿ ಈ ಪೂಜೆಯಲ್ಲಿ ಯಾವುದೇ ವಿಘ್ನಗಳಾಗಬಾರ್ದು ಹಾಗೆ ಕರುಣಿಸುವಂತ ನಾವು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಂತರ ನೀವು ಬಾಳೆ ಕಂಬ, ಮಾವಿನ ಎಲೆ, ಹೂಗಳಿಂದ ಶೃಂಗಾರ ಮಾಡಿದಂಥ ಮಂಟಪದಲ್ಲಿ ಒಂದು ಮಣೆಯನ್ನಿಡಿ, ಅದರ ಮೇಲೆ ಒಂದು ಬಾಳೆದೆಲೆ ಹಾಕಿ, ಇಲ್ಲ ಬಾಳೆದೆಲೆ ಇಲ್ಲ ಅಂದರೆ ಮಣೆ ಮೇಲೆ ನೀವು ಚೆನ್ನಾಗಿ ಶುದ್ಧವಾಗಿ ಒರೆಸಿ ಅದಕ್ಕೆ ಅರಿಶಿನವನ್ನು ಹಚ್ಚಿ ಈ ಥರ ಒಂದು ರಂಗೋಲಿಯನ್ನು, ಅಷ್ಟದಳದಿಂದ ಕೂಡಿದ ಪದ್ಮವನ್ನು, ಲಕ್ಷ್ಮೀ ಪದ್ಮ ಅಂತಲೇ ರಂಗೋಲಿ ಅಂತಲೇ ಹೇಳ್ತಾರೆ, ಈ ಥರ ರಂಗೋಲಿಯನ್ನು ನೀವು ಬಿಡಿಸಿ ಇದರ ಮೇಲೆ ನೀವು ಒಂದು ತಟ್ಟೆಯಲ್ಲಿ 5 ಮುಷ್ಟಿ ಅಕ್ಕಿನಾರು ತಗೊಳ್ಳಿ, ಇಲ್ಲ 1 ಸೇರು ಅಕ್ಕಿನಾರು ತಗೊಳ್ಳಿ. ನೋಡಿ, ಈ ಥರ ನಿಮ್ಮ ರಿಂಗ್ ಫಿಂಗರ್ ಅಥವಾ ಉಂಗರದ ಬೆರಳಿನಲ್ಲಿ ಸ್ವಸ್ತಿಕನ್ನು ಬರಿಬೇಕು. ನೋಡಿ, ಈ ಥರ ನೋಡಿ, ಈ ಥರ ನೀವು ಒಂದು ಸ್ವಸ್ತಿಕನ್ನು ಬರೆದ್ಬಿಟ್ಟು ಇದರ ಮೇಲೆ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಕಳಸವನ್ನು ಇಡುವಾಗ ನಾವು ದೇವಿಗೆ ಸೀರೆ ಉಡಿಸ್ತೀವಿ, ಅದಕ್ಕೋಸ್ಕರ ಕೆಲವರು ಬಿಂದಿಗೆಯನ್ನು ಇಡ್ತಾರೆ ಮತ್ತು ಅದರ ಮೇಲೆ ಇನ್ನೊಂದು ಕಳಸವನ್ನು ಇಡ್ತಾರೆ. ಇಲ್ಲ ಬಿಂದಿಗೆನೇ ನೀವು ಇಟ್ಟರು ಬರುತ್ತೆ, ಇಲ್ಲ ಇನ್ನೂ ಹೈಟ್ ಬೇಕು ಅಂದರೆ ಇನ್ನೊಂದು ಕಳಸವನ್ನು ಇಡ್ತಾರೆ. ಅದು ಯಾವ ರೀತಿ ಅಂದರೆ, ನೀವು ಕೆಳಗಡೆ ಬಿಂದಿಗೆ ಇಟ್ಟಾಗ ಅದಕ್ಕೆ ಫುಲ್ಲು ನೀವು ಅಕ್ಕಿ ಗೋಧಿಯನ್ನು ತುಂಬಬೇಕಾಗತ್ತೆ. ಮೇಲ್ಗಡೆ ಕಳಸ ಇರುತ್ತಲ್ಲ, ಇನ್ನೊಂದು ತಮಗೆ ಇಡ್ತಿಲ್ಲ, ಅದೇ ಇಂಪಾರ್ಟೆಂಟ್ ಆದಂಥ ಕಳಸ. ಇಲ್ಲಿ ನಾನು ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಕಳಸದೊಳಗೆ ಏನೇನು ಹಾಕಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಮೇಲ್ಗಡೆ ಇಟ್ಟಂಥ ಮುಖ್ಯವಾದಂಥ ತಂಬಿಗೆ ನೀವು ಡೈರೆಕ್ಟಾಗಿ ತಂಬಿಗೆನೇ ಈ ಥರ ಇಡ್ಬೋದು. ಸೀರೆ ಉಡಿಸೋರಾದರೆ ಡಬ್ಬಲ್ ಕಳಸವನ್ನು ಡಬ್ಬಲ್ ತಂಬಿಗೆನೇ ಇಡ್ತಾರೆ. ಈ ತಂಬಿಗೆಗೆ ಏನೇನು ಹಾಕಬೇಕು ಅಂದರೆ ಅರಿಶಿಣ, ಕುಂಕುಮ ಮತ್ತು ಹೂಗಳನ್ನು ಹಾಕಬೇಕು. ಕೆಂಪು ಕಲರ್ ಆದ ಸಾಧ್ಯವಾದಷ್ಟು ಹೂ ಹಾಕಿ, ನಾನಿಲ್ಲಿ ಶೇವಂತಿಗೆ ಆಮೇಲೆ ಮಣಿರಕ್ಷತೆಯನ್ನು ಹಾಕಿ, ನಾಣ್ಯವನ್ನು ಹಾಕಿ, ಕೆಲವರು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಇಲ್ಲ ಫ್ರೂಟ್ಸ್ಗಳನ್ನು ಹಾಕ್ತಾರೆ. ಈ ಥರ ಹಾಕೋದಕ್ಕಿಂತ ಡ್ರೈ ಫ್ರೂಟ್ಸು ನೀರಲ್ಲಿ ಕೊಳತೋದಂಗಾಗುತ್ತೆ, ಅದ್ರ ಬದಲು ಪಕ್ಕದಲ್ಲಿ ಪ್ಲೇಟ್ಸಲ್ಲಿ ತುಂಬಿಟ್ರೆ ದೇವಿಗೆ ಸೇರಿದ ಹಾಗೆ ಆಗುತ್ತೆ. ಕಳಸಕ್ಕೆ ಪವಿತ್ರವಾದಂಥ ನೀರು ಗಂಧಾಕ್ಷತೆಯನ್ನು ಯಾಕೆ ಹಾಕ್ತೀವಂದ್ರೆ, ಕಳಸದಲ್ಲಿ ನಾವು ದೇವಿಯನ್ನು ಆಹ್ವಾನಿಸಿ ದೇವಿ ಪೂಜೆ ಮಾಡಿರ್ತೀವಿ. ಈ ದೇವಿಯ ಈ ಕಳಸದಲ್ಲಿರುವ ನೀರು ಪವಿತ್ರವಾದಂಥ ನೀರು. ಇದನ್ನು ನಾವು ವರಮಹಾಲಕ್ಷ್ಮಿ ಪೂಜೆಯಾಗಿ ವಿಸರ್ಜನೆಯಾದ ಮೇಲೆ ಈ ನೀರನ್ನು ನಾವು ನಮ್ಮ ಮೈ ಮೇಲೆಲ್ಲ ಪ್ರೋಕ್ಷಣೆ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ಮನೆಯಲ್ಲಿ ಎಲ್ಲ ಭಾಗಗಳಲ್ಲಿ ನಾವು ಪ್ರೋಕ್ಷಣೆ ಮಾಡಬೇಕು, ಅಂದರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಇನ್ನು ನಾವು ತಂಬಿಗೆಗೆ ವಿಳ್ಳೆದೆಲೆಯನ್ನು ಹೇಗಿಡಬೇಕು ಅಂತ ಹೇಳ್ತೀನಿ. ವಿಳ್ಳೆದೆಲೆಯನ್ನು ಈ ಥರ ಇಡಬಾರ್ದು, ಹಿಂಭಾಗ ನಮ್ಮ ಎದುರಿಗೆ ಬರೋ ಹಾಗೆ ಇಡಬಾರ್ದು, ಅದು ಒಳಬಗ್ಲಲ್ಲಿ ಇಡಬೇಕು. ನೋಡಿ, ಈ ಥರ ಇಡಬೇಕು ವಿಳ್ಳೆದೆಲೆನ, ಅಂದರೆ ವಿಳ್ಳೆದೆಲೆ ಮುಂಭಾಗ ಈ ಕಡೆ ಬರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ನೀವು ವಿಳ್ಳೆದೆಲೆನ ಸರಿಯಾದಂಥ ವಿಳ್ಳೆದೆಲೆ ಅಂದರೆ ತೂತ ಆಗಿರಬಾರ್ದು, ಹರಿದೋಗಿರಬಾರ್ದು, ಆ ರೀತಿ ವಿಳ್ಳೆದೆಲೆಗಳಲ್ಲಿ ವಿಳ್ಳೆದೆಲೆಯಲ್ಲಿ ಮನೆಯಲ್ಲಿ ಒಂದೊಂದು ನಿಮ್ಮ ಮನೆಯಲ್ಲಿ ಹೇಗಿದೆ ಆ ಥರ ನೀವು ಬೇಕಾದರೆ ವಿಳ್ಳೆದೆಲೆನ ಇಡ್ಬೋದು. ಮಾವಿನ ಎಲೆಗಳನ್ನು ಸಹಿತ ನೀವು ಇಲ್ಲಿ 5 ಮಾವಿನ ಎಲೆಗಳನ್ನು, ಇವಾಗ ತೆಂಗಿನಕಾಯಿನೂ ಅಷ್ಟೇ ಫುಲ್ ಜುಟ್ಟ ಇರುತ್ತಲ್ಲ, ನೆಕ್ಸ್ಟ್ ಈಗ ತೆಂಗಿನಕಾಯಿ ಸ್ಟ್ರೈಟ್ ಆಗಿ ಇಡ್ಬೋದು. ಒಂದು ವೇಳೆ ನೀವು ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತಂದರೆ, ತೆಂಗಿನಕಾಯಿಗೆ 2 ಕಣ್ಣು 3 ಕಣ್ಣು ಇರುತ್ತಲ್ಲ, 2 ಕಣ್ಣು ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಬರೋ ಹಾಗೆ ನೀವು ತೆಂಗಿನಕಾಯಿನ ಸೆಲೆಕ್ಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೀಗೆ ನೀವು ಕಳಸದಲ್ಲಿ ತೆಂಗಿನಕಾಯಿನ ಇಡಬೇಕು ನೋಡಿ, ಮತ್ತು ಎದುರುಗಡೆ ವಿಳ್ಳೆದೆಲೆ ಈ ಥರ ಚೂಪಾಗಿ ಬರಬೇಕು ನೋಡಿ. ಈ ಥರ ನೀವು ತೆಂಗಿನಕಾಯಿನ ಇಡಬೇಕು. ನೀವು ತೆಂಗಿನಕಾಯಿಗೆ ಸಹಿತ ಈ ಥರ ಅರಿಶಿನದಿಂದ ಶೃಂಗಾರ ಮಾಡ್ಬೋದು. ತುಪ್ಪ ಹಚ್ಚಿಬಿಟ್ಟು ತೆಂಗಿನಕಾಯಿಗೆ ಅರಿಶಿನನೆಲ್ಲ ಈ ಥರ ಹಚ್ಚಿಬಿಟ್ಟು ಅದಕ್ಕೆ ಬಟ್ಟುಗಳನ್ನು ಇಟ್ಟು ಕುಂಕುಮದಿಂದ ಮಾಡಿದ್ರೂ ತುಂಬ ಚೆನ್ನಾಗಿ ತೆಂಗಿನಕಾಯಿ ಕಾಣಿಸುತ್ತೆ. ಹಿಂದಿನ ದಿವಸನೇ ಈ ಥರ ನೀವು ಮಾಡಿಟ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಸಿಂಪಲ್ಲಾಗಿ ನಾವು ಮಾಡಿದ್ರು ದೇವಿ ಕಳೆ ಎಷ್ಟು ಚೆನ್ನಾಗಿ ಕಳಸದ ಕಳೆ ಬಂದಿದೆ ಅಂಥೇಳಿ. ಇನ್ನು ನೀವು ಮುಖವಾಡಗಳನ್ನು ನಿಮ್ಮ ಮನೇಲಿದ್ದರೆ ಅದಕ್ಕೆಲ್ಲ ಅಲಂಕಾರ ಮಾಡಿ ಈ ಥರ ಅರಿಶಿನ, ಕುಂಕುಮ, ಉಬ್ಬಿಗೆ, ಕಾಡಿಗೆ, ಕಣ್ಣಿಗೆ ಕಾಡಿಗೆ ಎಲ್ಲ ಹಚ್ಚಿಬಿಟ್ಟು ದೇವಿಗೆ ಮುಖವಾಡವನ್ನು ನೀವು ಹಾಕ್ಬೋದು. ದೇವಿಗೆ ಸೀರೆಯನ್ನು ಉಡಿಸ್ಬೋದು, ಇಲ್ಲ ಅಂದರೆ ಬ್ಲೌಸ್ ಪೀಸನ್ನೇ ಸೀರೆಯಾಗಿ ಉಡಿಸ್ತಾರೆ, ಇಲ್ಲ ಬ್ಲೌಸ್ ಪೀಸನ್ನು ನೀವು ಹಾಕ್ಬೋದು. ಜೊತೆಗೆ ಬಳೆ, ಕಾಲುಗ್ರ ಎಲ್ಲ ದೇವಿಯ ಅಕ್ಕಪಕ್ಕದಲ್ಲಿ ಇಡ್ಬೋದು. ಹಾಗೆಯೇ ದೇವಿಗೆ 32 ನಾಣ್ಯಗಳನ್ನು, ಅಂದರೆ 1 ರೂಪಾಯಿ ಆದರೂ 32, 5 ರೂಪಾಯಿ ಆದರೂ 32 ನಾಣ್ಯಗಳನ್ನು ಇಡ್ಬೋದು. ಇಲ್ಲ ಕೆಲವರೆಲ್ಲ ಸಾಕಷ್ಟು ನೋಟುಗಳನ್ನು ಒಂದು ಪ್ಲೇಟಲ್ಲಿ ಹಾಕಿ ದೇವಿಗೆ ಅಲಂಕಾರಕವಾಗಿ ಇಡ್ತಾರೆ. ಇವಾಗ ಕೈ ಕಾಲುಗಳೆಲ್ಲ ದೇವಿ ಸಿಗ್ತಾ ಇದೆ, ಅದನ್ನು ಸಹಿತ ನೀವು ಡೆಕೋರೇಷನ್ ಅಂತ ಹೇಳಿ ನೀವು ದೇವಿಯನ್ನು ಇನ್ನೂ ಅಲಂಕಾರಿಕವಾಗಿ ದೇವಿನ ಸೌಂದರ್ಯವತಿಯನ್ನಾಗಿ ನೀವು ಮಾಡ್ಬೋದು. ದೇವಿಗೆ ಅಂತ ಎತ್ತಿಟ್ಟಂಥ ಮಾಂಗಲ್ಯ ಸರ್ವನ್ನು ಹಾಕಿ, ಇಲ್ಲ ಅರಿಶಿನ ಕೊಂಬನ್ನು
ದಾರದಲ್ಲಿ ಕಟ್ಬಿಟ್ಟು ದೇವಿಗೆ ಮಾಂಗಲ್ಯವಾಗಿ ಹಾಕಲೇಬೇಕಾಗತ್ತೆ. ಒಡವೆಗಳಿದ್ದರೆ ಅದನ್ನೆಲ್ಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ದೇವಿಗೆ ಅಲಂಕಾರವಾಗಿ ಹಾಕಿ. ಅದರಲ್ಲೂ ಮಹಾಲಕ್ಷ್ಮಿಗೆ ತಾವರೆ ಹೂ ಅಂದರೆ ತುಂಬಾ ಇಷ್ಟ. ತಾವರೆ ಹೂವನ್ನು ಮುಡಿಸಿ ಆಮೇಲೆ ಗೆಜ್ಜೆ ವಸ್ತ್ರಗಳನ್ನು ಹಾಕಿ ಹೂಗಳನ್ನು ಹಾಕಿ ವಿವಿಧ ರೀತಿ ಎಲ್ಲ ರೀತಿ ಹೂಗಳನ್ನು ಸುಗಂಧ ಭರಿತವಾದಂಥ ಹೂಗಳನ್ನು ಹಾಕಿ ಕಳಸದ ಹಿಂದೆ ನೀವು ವರಮಹಾಲಕ್ಷ್ಮಿ ಫೋಟೋವನ್ನು ಇಡೋರಿದ್ರೆ ಇಡಬಹುದು, ಇಲ್ಲಾಂದ್ರೆ ಇಲ್ಲ, ಫೋಟೋ ಇದ್ದರೆ ಇಟ್ಟರೆ ತುಂಬಾ ಒಳ್ಳೆಯದು. 5 ಇಲ್ಲ 9 ರೀತಿಯ ಹಣ್ಣುಗಳನ್ನು ದೇವಿಗೆ ಇಡಬೇಕು. ಆಮೇಲೆ ಮಡ್ಲಕ್ಕಿಯನ್ನು ತಯಾರಿ ಮಾಡಿಡಬೇಕು. ಅದರಲ್ಲಿ 2 ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಬಳೆ ಮತ್ತು ಬ್ಲೌಸ್ ಪೀಸನ್ನು ಹಾಕಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಒಂದು ಹೂವನ್ನು ಇಡಿ. ಇನ್ನೂ ಎಕ್ಸ್ಟ್ರಾ ನೀವು ಬೇಕಾದರೆ ಇಡಬೇಕು ಅಂದರೆ ಕೊಬ್ಬರಿ ಮತ್ತು ಬೆಲ್ಲವನ್ನು ಸಹಿತ ಇಡಬಹುದು. ಇಷ್ಟೆಲ್ಲ ತಯಾರಾದ ಮೇಲೆ ನಾವು ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಶುರು ಮಾಡಬೇಕು. ಇಷ್ಟು ತಯಾರಿ ಆದಮೇಲೆ ಪಂಚಪಾತ್ರೆಯಲ್ಲಿ ಒಂದು ನೀರನ್ನು ತಗೊಳ್ಳಿ. ನೀವು ಶುದ್ಧವಾದಂಥ ನೀರನ್ನು ತಗೊಂಡು ಒಂದು ಹೂವನ್ನು ಹಾಕ್ಬಿಟ್ಟು ದೇವಿ ಪ್ರೋಕ್ಷ ಮಾಡಿ, ಅಂದರೆ ದೇವಿ ಕಡೆ ನೀವು ಕಳಸಕ್ಕೆ ಹೀಗೆ ಸಿಂಪಡಿಸಬೇಕು. ಅಂದರೆ ನೀವು ಕಳಸವನ್ನು ಶುದ್ಧಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಇನ್ನು ಒಂದು ಪುಟ್ಟದಾದಂಥ ಲಕ್ಷ್ಮಿ ಮೂರ್ತಿ ಇದ್ದರೆ, ಪಂಚಲೋಹದಾದರೂ ಆಗುತ್ತೆ ಬೆಳೆದಾದರೂ ಆಗುತ್ತೆ, ಆ ಮೂರ್ತಿಯನ್ನು ನೀವು 2 ವಿಳ್ಯದೆಲೆ ಮೇಲೆ ಇಟ್ಟು ಒಂದು ಪ್ಲೇಟಲ್ಲಿ ಪಂಚಾಮೃತ ಅಭಿಷೇಕ ಮಾಡಲಿಕ್ಕೋಸ್ಕರ ನೀವು ಪಂಚಾಮೃತವನ್ನು ರೆಡಿ ಮಾಡಿಟ್ಕೋಬೇಕು. ಅದನ್ನು ನೀವು ದೇವಿಗೆ ಅಭಿಷೇಕ ಮಾಡಬೇಕು ಚಮಚದಿಂದ. ಅದನ್ನು ಆಮೇಲೆ ನೀರಿನಿಂದ ತೊಳೆದು ಮತ್ತೆ ದೇವರು ಕಳಸದಲ್ಲಿ ಕೆಳಗಡೆ ದೇವಿಯನ್ನು ಮೂರ್ತಿಯನ್ನು ಇಡಬೇಕು. ಒಂದು ವೇಳೆ ಮೂರ್ತಿ ಇಲ್ಲದಿದ್ದವರು ಒಂದು ಹೂವನ್ನು ಹತ್ಬಿಟ್ಟು ದೇವಿಯ ಕಳಸದ ಹತ್ರ ಇಟ್ಬಿಟ್ರೆ ಅಲ್ಲಿಗೆ ಪಂಚಾಮೃತ ಅಭಿಷೇಕ ಆದ ಹಾಗೆ ಆಗುತ್ತೆ. ನಂತರ ದೇವಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ, ಕಾಡಿಗೆಯನ್ನು ಹಚ್ಚಿ ಗಂಧಾಕ್ಷತೆಗಳನ್ನು ಹಾಕಬೇಕು. ಮತ್ತೆ ದೇವಿಗೆ ಹೂಗಳಿಂದ ಸಹಸ್ರ ಅರ್ಚನೆ ಮಾಡ್ತಾರೆ, ಅಷ್ಟೋತ್ತರವನ್ನು ಹೇಳ್ತಾರೆ, ದೇವಿಗೆ ಹೂಗಳಿಂದ ಅರ್ಚನೆಯನ್ನು ಮಾಡ್ತಾರೆ. ನಂತರ ಕುಂಕುಮಾರ್ಚನೆಯನ್ನು ನಾವು ಮಾಡಲೇಬೇಕು. ಅಂದರೆ ಅಷ್ಟೋತ್ತರ ಹೇಳಿಬಿಟ್ಟು ದೇವಿಯ ಮೂರ್ತಿ ಇದ್ದರೆ ಮೂರ್ತಿಗೆ ಕುಂಕುಮಾರ್ಚನೆ ಮಾಡಿ, ಇಲ್ಲಾಂದರೆ ವಿಳ್ಯದೆಲೆ ಒಳಗಡೆ ಕುಂಕುಮಾರ್ಚನೆ ಮಾಡಿ, ಅದರಲ್ಲಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ಅರ್ಚನೆ ಮಾಡಿ ಆದಮೇಲೆ ಆ ಕುಂಕುಮವನ್ನು ಒಂದು ಕಡೆ ಎತ್ತಿಡಿ. ಅದನ್ನು ಲಾಸ್ಟಿಗೆ ಪೂಜೆಯೆಲ್ಲ ಆದಮೇಲೆ ನಾವು ಅದನ್ನು ಹಚ್ಕೋಬೇಕು. ದೇವಿಗೆ ಧೂಪವನ್ನು ಹಚ್ಚಿ, ಉದಿನಕಡ್ಡೆ ಹಚ್ಚಿ ಅದಾದಮೇಲೆ ದೇವಿಗೆ ದೀಪವನ್ನು, ಒಂದು ಮಂಗಳಾರತಿಯನ್ನು ಮಾಡಿ, ನಂತರ ದೇವಿಗೆ ತೆಂಗಿನಕಾಯಿ ಒಡೆಯಿರಿ. ಜೋಡ್ ತೆಂಗಿನಕಾಯಿ ಒಡೆದ್ರೆ ತುಂಬ ಒಳ್ಳೆಯದು. ತೆಂಗಿನಕಾಯಿನ ಒಡೆದುಬಿಟ್ಟು ಅದನ್ನು ನೈವೇದ್ಯ ಮಾಡಿ, ಬಾಳೆಹಣ್ಣು ಮತ್ತು ಹಾಲನ್ನು ದೇವಿಗೆ ನೈವೇದ್ಯ ಮಾಡಿ, ಒಂದು ವೇಳೆ ನೀವು ಪ್ರಸಾದ ಮಾಡಿಕೊಂಡಿದ್ರೆ ನೈವೇದ್ಯಕ್ಕೆ ದೇವಿಗೆ ಅದನ್ನು ದೇವಿಗೆ ನೈವೇದ್ಯ ಮಾಡಿ, ಮತ್ತೆ ನೀವು ದೇವಿಗೆ ಮಂಗಳಾರತಿಯನ್ನು ಎತ್ತಿ, ನಂತರ ನೀವು ವರಮಹಾಲಕ್ಷ್ಮಿ ವ್ರತಕಥೆ ಪುಸ್ತಕ ಸಿಗುತ್ತೆ ಅದಕ್ಕೆ ನೀವು ಅರಿಶಿಣ ಕುಂಕುಮ ಹೂವನ್ನು ಹಾಕಿ ನಮಸ್ಕಾರ ಮಾಡಿಬಿಟ್ಟು ವ್ರತದ ಕಥೆಯನ್ನು ನೀವು ಇವಾಗ ಓದಬೇಕು. ವ್ರತದ ಕಥೆಯನ್ನು ಓದಿದ ಮೇಲೆ ಪಾಯಸ, ಹೋಳಿಗೆ, ಗೋಧಿ ರವೆಯಿಂದ ಮಾಡಿದಂಥ ಸಜ್ಜಕ, ಈ ಥರದ ಕಡಲೆಬೇಳೆ ಮತ್ತು ಬೆಲ್ಲವನ್ನು ಕೂಡಿಸಿ ಮಾಡಿದಂತಹ ಪದಾರ್ಥಗಳನ್ನು ನೀವು ದೇವಿಗೆ ನೈವೇದ್ಯ ಮಾಡಿ ಆಮೇಲೆ ದೇವಿಗೆ ಮಂಗಳಾರತಿಯನ್ನು ಮಾಡಬೇಕು. ಮಂಗಳಾರತಿಯನ್ನು 5 ಮಂಗಳಾರತಿಯನ್ನು ಮಾಡ್ತಾರೆ, ಕುಂಕುಮದ ಹೂವಿನ ಇಲ್ಲ 5 ಆರತಿಗಳು, ತುಂಬ ರೀತಿಯ ಆರತಿ ತಟ್ಟೆಗಳು ಬರುತ್ತೆ, ಆ ಥರದ್ದೆಲ್ಲ ನೀವು ಮಂಗಳಾರತಿಯನ್ನು ಮಾಡಿ. ಮಂಗಳಾರತಿ ಆದಮೇಲೆ ನೀವು ಮಂಗಳಾರತಿಯನ್ನು ತಗೊಳ್ಳಿ, ಆಮೇಲೆ ಕೈಯಲ್ಲಿ ಮಂತ್ರಾಕ್ಷತೆ ಇಟ್ಕೊಂಡು ನೀವು ದೇವಿಗೆ ಏನೇನು ಕೇಳ್ಕೋಬೇಕು ಅಂತಿದ್ರು ಅದನ್ನೆಲ್ಲ ಕೇಳಿಕೊಂಡು ಅದಾದಮೇಲೆ ಆ ಅಕ್ಷತೆಯನ್ನು ದೇವರಿಗೆ ಹಾಕ್ಬಿಟ್ಟು ಸುತ್ತರೆದು ದೇವಿಗೆ ನಮಸ್ಕಾರ ಮಾಡಿ. ದೇವರ ಪೂಜೆ ಸಂಪೂರ್ಣ ಆದ ಮೇಲೆ ನಂತರ ನೀವು ದೇವರ ಹತ್ರ ಈ ಥರ 9 ಎಳೆ ದಾರವನ್ನು ಹೂವಿನೊಂದಿಗೆ ಕಟ್ಟಿ ದೇವರ ಹತ್ರ ನೀವು ಇಟ್ಟಿರಬೇಕಾಗತ್ತೆ. ಪೂಜೆ ಎಲ್ಲ ಆದಮೇಲೆ ಇದನ್ನು ನೀವು ಮನೇಲಿ ಯಾರು ಹಿರಿಯರಿರ್ತಾರೋ ಅವ್ರ ಹತ್ರ ನೀವು ಕಟ್ಟಿಸ್ಕೊಂಡ್ಬಿಟ್ಟು ಅವರ ಕಾಲಿಗೆ ನೀವು ನಮಸ್ಕಾರ ಮಾಡಿ. ವರಮಹಾಲಕ್ಷ್ಮಿ ಪೂಜೆಯನ್ನು ಗಂಡ ಹೆಂಡತಿ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮನೆಯವರೆಲ್ಲ ಸೇರಿ ಶ್ರದ್ಧಾಭಕ್ತಿಯಿಂದ ಆ ದೇವಿಯನ್ನು ಪೂಜೆ ಮಾಡಿದರೆ ಬೇಗನೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ವರಮಹಾಲಕ್ಷ್ಮಿಯ ಬೆಳಗಿನ ಪೂಜಾ ಕಾರ್ಯಕ್ರಮ. ಆದರೆ ಸಂಜೆ ಮುತ್ತೈದೆಯರಿಗೆ ನಾವು ಕರೆದು ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಡಬೇಕು. ಅದು ಹೇಗೆ ಕೊಡೋದು ಅಂತ ನಾನು ಇವಾಗ ಹೇಳ್ತೀನಿ. ನೀವು ಮುತ್ತೈದೆಯರಿಗೆ ಉಡಿಯಲ್ಲಿ ನಿಮ್ಮ ಯಥಾನ ಶಕ್ತಿ ಎಷ್ಟಾದರೂ ಕೊಡ್ಬೋದು, ಒಳ್ಳೆಯದು. ಆದರೆ ಇಷ್ಟೊಂದನ್ನಂತೂ ಕೊಡಲೇಬೇಕು. ವಿಳ್ಯದೆಲೆ, ಅಡಿಕೆ, 2 ಬಾಳೆಹಣ್ಣು, ಹೂವು, ಇಷ್ಟು ನೀವು ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ಇಷ್ಟನ್ನು ಕೊಟ್ಟರೆ ಸಾಕು. ಇದು ಮಿನಿಮಮ್ ಇಷ್ಟು ಕೊಡೋದು ಅಂತ ಹೇಳಿ. ಜೊತೆಗೆ ಬೇಕಾದರೆ ನೀವು ಒಂದು ತೆಂಗಿನಕಾಯಿ ಇಟ್ಕೊಡ್ಬೋದು ಈ ಥರ. ಆಮೇಲೆ ಇದ್ರ ಜೊತೆಗೆ ಒಂದು ಬ್ಲೌಸ್ ಪೀಸನ್ನು, ಒಳ್ಳೆ ಬ್ಲೌಸ್ ಪೀಸನ್ನು ಇಟ್ಕೊಡ್ಬೋದು. ಅದ್ರ ಜೊತೆಗೆ ಸ್ಟೀಲಿಂದೊಂದು ಪಾತ್ರೆಗಳನ್ನು ಕೆಲವರು ಇಟ್ಕೊಡ್ತಾರೆ ಈ ಥರ. ಆದರೆ ನೀವು ಕೊಡುವಾಗ ಒಂದು ಮಿಸ್ಟೇಕ್ ಮಾಡ್ತೀರಾ, ಅದನ್ನೇ ನೀವು ಮಾಡಿದ್ರೆ
ನಿಮಗೆ ಪೂಜಾ ಫಲ ಎಲ್ಲ ನೀವು ಮಾಡಿದ್ದೆಲ್ಲ ಅವರಿಗೆ ಹೋಗ್ಬಿಡುತ್ತೆ. ಆದರೆ ಕೊಡಬೇಕಾದ್ರೆ ಗಮನವಿಟ್ಟು ಕೇಳಿ, ಇದು ಇಂಪಾರ್ಟೆಂಟ್ ಆದಂಥ ಸ್ಟೆಪ್ಪು. ನೀವು ತೆಂಗಿನಕಾಯಿನ ಮುತ್ತೈದರಿಗೆ ಉಡಿ ಹಾಕಬೇಕಾದ್ರೆ ನೋಡಿ, ಜುಟ್ಟು, ತೆಂಗಿನಕಾಯಿ ಜುಟ್ಟು ಮತ್ತು ಬಾಳೆಹಣ್ಣಿನ ತೊಟ್ಟು ನಮ್ಮ ಕಡೆನೇ ಇರಬೇಕು, ಎಲೆ ತೊಟ್ಟು ಅಷ್ಟೇ ನಮ್ಮ ಕಡೆನೇ ಇರಬೇಕು. ಅವ್ರ ಕಡೆ ಮುಖ ಮಾಡಿ ಹೀಗೆ ಕೊಡೋಕೆ ಹೋಗಬೇಡಿ. ನೀವು ನೋಡ್ಕೊಳ್ಳಿ, ವೀಡಿಯೋ ಸರಿ ನೋಡ್ಕೊಳ್ಳಿ. ತೆಂಗಿನಕಾಯಿ ಜುಟ್ಟು, ಬಾಳೆ ಹಣ್ಣಿನ ತೊಟ್ಟು ಎಲ್ಲ ನಮ್ಮ ಸೈಡಲ್ಲಿ ಇರಬೇಕು. ಆ ರೀತಿ ಇಟ್ಟು ನೀವು ಅವ್ರಿಗೆ ಕೊಡಬೇಕಾಗತ್ತೆ. ಇನ್ನೊಬ್ಬರು ಕೆಲವೊಂದು ತಪ್ಪು ಮಾಡ್ತಾರೆ, ಒಂದೇ ಬಾಳೆಹಣ್ಣು ಕೊಡೋದು ಅದು ತಪ್ಪು. ಎರಡು ಕೊಡಬೇಕು, ಯಾವತ್ತು ಹಣ್ಣನ್ನೇ ಎರಡು ಕೊಡಬೇಕು. ಒಂದು ವೇಳೆ ಬಾಳೆಹಣ್ಣು ಶಾರ್ಟೇಜ್ ಆಗತ್ತೆ ಒಂದೊಂದು ಸಲ, ಅವಾಗ ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು ದ್ರಾಕ್ಷಿ ಹಣ್ಣು, ಒಣದ್ರಾಕ್ಷಿ ಅಂತೂ ತಂದಿಟ್ಕೊಂಡ್ಬಿಡಿ. ಬಾಳೆಹಣ್ಣು ಕಡಿಮೆ ಆದರೆ ಜೊತೆಗೆ ಒಂದು ಒಣದ್ರಾಕ್ಷಿಯನ್ನಿಟ್ಟು ಕೊಡಬೇಕು. ಒಂದು 5 ಜನ ಮುತ್ತೈದರು ತಪ್ಪಿದ್ರೆ 9 ಜನ ಮುತ್ತೈದರಿಗೆ ನೀವು ಉಡಿ ತುಂಬಿದರೆ ಬರುತ್ತೆ. ನೀವು ಎಷ್ಟು ಜನಕ್ಕಾರ ಕೊಡ್ಬೋದು, ಅಟ್ಲೀಸ್ಟ್ 5 ಜನ ಅಂತ ಹೇಳಿ ಹೇಳ್ತಾರೆ. ಸಂಜೆ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬಿದ ಮೇಲೆ ನೀವು ದೇವಿಗೆ ನಿಮ್ಮ ಯಥಾನುಶಕ್ತಿ ಒಂದು ನೈವೇದ್ಯವನ್ನು ಮಾಡಿ, ಇಲ್ಲ ಫ್ರೂಟ್ ಸಾರು ನೈವೇದ್ಯ ಮಾಡ್ಬೋದು, ಹಣ್ಣುಗಳ ನೈವೇದ್ಯ ಮಾಡಿಬಿಟ್ಟು ಮಂಗಳಾರತಿ ಮಾಡಿ. ಲಾಸ್ಟಲ್ಲಿ ವರಮಹಾಲಕ್ಷ್ಮಿಗೆ ದೃಷ್ಟಿಯಾಗಿದೆ, ಎಲ್ಲರೂ ಮುತ್ತೈದರೆಲ್ಲ ಬಂದ್ಬಿಟ್ಟು ದೃಷ್ಟಿ ಮಾಡಿ ಹೋಗಿರ್ತಾರೆ, ವರಮಹಾಲಕ್ಷ್ಮಿಗೆ ನಮ್ಮ ಕಣ್ಣೇ ದೃಷ್ಟಿ ಬಿದ್ದಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಕದಡಾರತಿ ಅಂತ ಹೇಳಿ ಮಾಡ್ತಾರೆ. ಅಂದರೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕ್ಬಿಟ್ಟು ನೀರು ಕೆಂಪು ಕಲರ್ ಬರಬೇಕು, ಆ ರೀತಿ ಆಗುತ್ತೆ. ಅದರೊಳಗಡೆ ನಾವು ಎರಡು ದೀಪವನ್ನು ಇಟ್ಟು ನೋಡಿ ಈ ಥರ ಈ ದೀಪವನ್ನು ಹತ್ತಿಸಿ ದೇವಿಗೆ ಆರತಿಯನ್ನು ಮಾಡಬೇಕು. ಕೆಲವೊಂದು ಚಿತ್ರಗಳನ್ನು ನಾವು ಸುಮ್ಮನೆ ಟಚ್ಚಿಗೋಸ್ಕರ, ನಿಮಗೆ ಸ್ವಲ್ಪ ಅದರದ್ದು ಟಚ್ ಸಿಗಲಿ ಅಂತ ಹೇಳಿ ಅಷ್ಟೇ ತೋರಿಸಿರ್ತೀನಿ. ಇನ್ನು ವರಮಹಾಲಕ್ಷ್ಮಿ ವಿಸರ್ಜನೆ ಮಾಡಬೇಕು ಅಂದರೆ, ಕೆಲವರು ಶುಕ್ರವಾರದ ಸಂಜೆನೇ ದೇವಿಗೆ ಮಂಗಳಾರತಿ ಎಲ್ಲ ಆದಮೇಲೆ ದೇವಿ ವಿಸರ್ಜನೆ ಮಾಡ್ತಾರೆ, ಶನಿವಾರ ಮಾಡ್ತಾರೆ, ಮತ್ತು ನೆಕ್ಸ್ಟು 3 ದಿವಸ ಆಗಲಿ ಅಂತ ಭಾನುವಾರನೂ ಮಾಡ್ತಾರೆ. ದೇವಿಯನ್ನು ನಾವು ಇಟ್ಕೊಂಡ್ವಿ ಅಂತ ಅಂದರೆ ಅದಕ್ಕೆ ಕರೆಕ್ಟಾಗಿ ಮಡಿ ಮಾಡಬೇಕು, ಮತ್ತು ನೈವೇದ್ಯ ಮಾಡಬೇಕು, ಮಂಗಳಾರತಿಯನ್ನು ಮಾಡಬೇಕು. ನೀವು ಎಷ್ಟು ದಿವಸ ಇಟ್ಕೊತೀರೋ ಅಷ್ಟು ಕೇರ್ಫುಲ್ಲಾಗಿ ನಾವು ದೇವಿಯನ್ನು ನೋಡ್ಕೋಬೇಕಾಗತ್ತೆ. ಇನ್ನು ದೇವಿಗೆ ನಾವು ವಿಸರ್ಜನೆ ಮಾಡಬೇಕು ಅಂತ ಅಂದರೆ, ದೇವಿಗೆ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಾದಮೇಲೆ ಕಳಸದ ಬಲಭಾಗದಲ್ಲಿ ನಾವು ಸ್ವಲ್ಪ ಹೀಗೆ ಅಲುಗಾಡಿಸಿದರೆ ಕಳಸ ವಿಸರ್ಜನೆ ಆಯಿತು ಅಂತ ಹೇಳಿ. ಇನ್ನು ಕಳಸದ ನೀರನ್ನು ನಾವೆಲ್ಲರೂ ನಮಗೆ ಪ್ರೋಕ್ಷಣೆ ಮಾಡ್ಕೋಬೇಕು, ಮನೇಲೆಲ್ಲ ಪ್ರೋಕ್ಷಣೆ ಮಾಡಬೇಕು, ಹಾಕಬೇಕು. ಆಮೇಲೆ ಉಳಿದಂಥ ಕಳಸದ ನೀರನ್ನು ತೆಂಗಿನ ಮರ ಇದ್ದರೆ ಯಾವುದಾದ್ರು ಗಿಡಗಳಿಗೆ ಹಾಕಬೇಕು, ಅಲ್ಲಿ ಇಲ್ಲಿ ಚೆಲ್ಲಬಾರ್ದು. ಅದ್ರ ಜೊತೆಗೆ ಕಳಸದ ತೆಂಗಿನಕಾಯಿ ಇದ್ದರೆ ಅದನ್ನು ನಾವು ಯಾವತ್ತೂ ಸ್ವೀಟ್ ಮಾಡಿಕೊಂಡೇ ತಿನ್ನಬೇಕು, ಖಾರ ಚಟ್ನಿ ಹಾಗೆಲ್ಲ ಮಾಡ್ಕೋಬಾರ್ದು. ಇನ್ನು ನಾವು ದೇವಿಯನ್ನು ತುಂಬಾ ಅಲಂಕಾರ ಮಾಡ್ತಾರೆ, ಅವರವ್ರ ಯಥಾನಶಕ್ತಿಯಿಂದ ತುಂಬ ಜನ ತುಂಬ ಚೆನ್ನಾಗಿ ದೇವಿಯ ಪೂಜೆಯನ್ನು ಮಾಡ್ತಾರೆ. ಆದರೆ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ. ನಾವೆಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟು ಬೇಗ ದೇವಿ ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಕಾಪಾಡ್ತಾಳೆ ಅಂತ. ಫ್ರೆಂಡ್ಸ್, ಇದುವರೆಗೂ ಹೇಳ್ತಾ ಇರೋದು ನನಗೆ ತಿಳಿದಂಥದ್ದನ್ನು ನಿಮಗೆ ನಾನು ಹೇಳಿದ್ದೀನಿ. ಇನ್ನೂ ನಿಮಗೆ ಇದಕ್ಕಿಂತ ಹೆಚ್ಚಿನದಾಗಿ ಏನಾದರೂ ತಿಳಿದ್ರೆ ಅದನ್ನು ಕಾಮೆಂಟ್ಸಲ್ಲಿ ಹಾಕಿ. ಇನ್ನು ಪೂಜಾ ವಿಧಾನದಲ್ಲಿ ಯಾವುದಾದ್ರು ತಪ್ಪು ಮಾಹಿತಿ ಹೇಳಿದರೆ ಅದಕ್ಕೆ ನನ್ನನ್ನು ಕ್ಷಮಿಸಿ. ಯಾಕಂದರೆ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ರೀತಿ ಪೂಜೆ ಮಾಡ್ತಾರೆ. ಆದರೆ ನಾನು ನಂಬೋದು ಒಂದೇ, ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಇದ್ದರೆ ನೀವು ಎಷ್ಟೇ ಸರಳವಾಗಿ ಪೂಜೆ ಮಾಡಿದ್ರೂ ಸಹಿತ ದೇವಿ ತೃಪ್ತಳಾಗಿ ನಮಗೆ ವರವನ್ನು ಕೊಡ್ತಾಳೆ. ಅದಕ್ಕೋಸ್ಕರನೇ ವರಮಹಾಲಕ್ಷ್ಮಿ ಪೂಜೆ ಇಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದು, ಮನೆ ಮನೆಯಲ್ಲೂ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಇರುವಂಥ ಫೋಟೋಗಳೆಲ್ಲ ನಾನು ಮಾಡಿದಂಥ ವರಮಹಾಲಕ್ಷ್ಮಿ ಪೂಜೆ ಫೋಟೋಗಳೆಲ್ಲ ಸುಮ್ಮನೆ ಟಚ್ಚಿಗೋಸ್ಕರ ಕೊಟ್ಟಿರೋದು. ಕೆಲವೊಂದು ಮಾತ್ರ ನಾನು ಕೆಲವೊಂದು ಸಿಂಪಲ್ ಆದಂಥ ವೀಡಿಯೋಗಳನ್ನು ಇಲ್ಲಿ ಮಧ್ಯೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಟ್ಟೆ ಕೊಡ್ತೀರಾ ತಾನೇ? ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ. ಫ್ರೆಂಡ್ಸ್, ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.